ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ಇವತ್ತಿನ ರೆಸಿಪಿ ಮಶ್ರೂಮ್ ಪಲಾವ್. ಬೆಳಗಿನ ಬ್ರೇಕ್ಫಾಸ್ಟ್ಗಾದರೂ ಸರಿ ಅಥವಾ ರಾತ್ರಿ ಡಿನ್ನರ್ಗಾದರೂ ಸರಿ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಯಾವುದೇ ಒಂದು ಮಸಾಲೆನ ರುಬ್ಬದೆ ನಾವು ತುಂಬ ಇನ್ಸ್ಟೆಂಟಾಗಿ ಒಂದೇ ಸಲ ಕುಕ್ಕರಲ್ಲಿ ಯಾವ ರೀತಿ ಈ ಮಶ್ರೂಮ್ ಪಲಾವ್ನ ತುಂಬ ರುಚಿಯಾಗಿ ಮಾಡ್ಕೋಬೋದು ಅನ್ನೋ ವಿಧಾನನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಹಾಗೆ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಮೊದಲನೇದಾಗಿ ಮಶ್ರೂಮ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದಿಷ್ಟು ಮಶ್ರೂಮ್ ತಗೊಂಡಿದ್ದೀನಿ, ಅಂದರೆ ಒಂದು ಪಾಕೆಟ್ ಅಷ್ಟು ಇದೆ. ಇದನ್ನು ನಾವು ಚೆನ್ನಾಗಿ ತೊಳ್ಕೋಬೇಕು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಮೇಲ್ಗಡೆ ಆ ಮಣ್ಣು ಮತ್ತು ಆ ಡಸ್ಟ್ ಏನಿದೆ ಅದೆಲ್ಲ ನೀಟಾಗಿ ನಾವು ತೊಳ್ಕೋಬೇಕಾಗತ್ತೆ. ತೊಳ್ಕೊಳ್ಳೋದಕ್ಕೆ ಇವಾಗ ನಾನು ಒಂದು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ. ಎಲ್ಲ ಮಶ್ರೂಮ್ನು ಕೂಡ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಇದನ್ನು ನಾವು ಒಂದು 15 ನಿಮಿಷನಾದರೂ ಚೆನ್ನಾಗಿ ನೆನೆಸ್ಕೋಬೇಕು. ಒಂದು 15 ಅಥವಾ 20 ನಿಮಿಷನಾದರೂ ಚೆನ್ನಾಗಿ ಇದನ್ನು ನೆನೆಸ್ಕೊಂಡು ತೊಳ್ಕೋಬೇಕಾಗತ್ತೆ. ತೊಳೆಯೋದಕ್ಕಿಂತ ಮುಂಚೆ ನಾವು ಉಪ್ಪು ಹಾಕಬೇಕು. 1 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1-2 ಚಿಟಕಿ ಆಗುವಷ್ಟು ಅರಿಶಿನ ಪುಡಿನೂ ಕೂಡ ಸೇರಿಸ್ತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಪುಡಿನಲ್ಲಿ ಇದನ್ನು ನಾವು ಒಂದು 15 ಅಥವಾ 20 ನಿಮಿಷನಾದರೂ ನೆನೆಸ್ಕೊಂಡು ಚೆನ್ನಾಗಿ ತೊಳ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮುಳುಗಿಸ್ಕೊಂಡು ಇದನ್ನು ನಾನು ಒಂದು 15 ನಿಮಿಷ ಬಿಡ್ತಾ ಇದ್ದೀನಿ. ಒಂದು 15-20 ನಿಮಿಷ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಮಣ್ಣು ಮತ್ತು ಡಸ್ಟ್ ಎಲ್ಲ ಬಿಟ್ಟಿರುತ್ತೆ, ನೀಟಾಗಿ ಆಗಿರುತ್ತೆ. ಆಮೇಲೆ ನಾವು ಇದನ್ನು ತೊಳ್ಕೋಬೇಕಾಗತ್ತೆ. ನೋಡಿ, ಇವಾಗ ಒಂದು 15-20 ನಿಮಿಷ ಆದಮೇಲೆ ಮತ್ತೆ ನಾನು ತೋರಿಸ್ತಾ ಇದ್ದೀನಿ. ನೀಟಾಗಿ ಅಲ್ಲಿರುವಂಥ ಡಸ್ಟ್ ಆಗ್ಬೋದು ಅಥವಾ ಮಣ್ಣಾಗ್ಬೋದು ಎಲ್ಲ ನೀಟಾಗಿ ಬಿಟ್ಟಿದೆ. ಈ ರೀತಿ ಕೈಯಿಂದ ನಾವು ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿಕೊಂಡು ತೊಳ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಫ್ರೆಶ್ ಆಗಿರುವಂಥ ನೀರಲ್ಲಿ ಇದನ್ನು ಚೆನ್ನಾಗಿ ನಾನು ತೊಳ್ಕೊಂಡು ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಮಶ್ರೂಮ್ನ ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ. ಈ ರೀತಿ ನಾವು ಫ್ರೆಶ್ ಆಗಿ ಇದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಇವಾಗ ನಮ್ಗೆ ಬೇಕಾದ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಮಶ್ರೂಮ್ನ ನಾನು 2 ಭಾಗನಾಗಿ ಮಾಡ್ಕೊಂಡಿದ್ದೀನಿ. 2 ಭಾಗನಾದರೂ ಮಾಡ್ಕೋಬೋದು ಅಥವಾ 4 ಭಾಗನಾದರೂ ಮಾಡ್ಕೋಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಮಶ್ರೂಮ್ 2 ಭಾಗನಾಗಿ ಮಾಡ್ಕೊಂಡಿದ್ದೀನಿ, ಒಂದು ಸೈಡಲ್ಲಿಟ್ಟು. ನೆಕ್ಸ್ಟು ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಳ್ಳೋಣ. ಅಕ್ಕಿ ನೆನೆಸಿಟ್ಕೊಳ್ಳೋದಕ್ಕೆ ಒಂದು ಪಾತ್ರೆ ತಗೊಂಡು 2 ಕಪ್ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಇದು ಬಾಸುಮತಿ ರೈಸ್. ನಾರ್ಮಲ್ ಆಗಿರೋ ರೈಸಲ್ಲೇ ಮಾಡ್ಕೋಬೋದು, ಬಾಸುಮತಿ ರೈಸಿಂದನೇ ಮಾಡಬೇಕಂತಿಲ್ಲ. 2 ಕಪ್ಪಷ್ಟು ಬಾಸುಮತಿ ರೈಸ್ನ ಒಂದು ಬಾರಿ ಚೆನ್ನಾಗಿ ತೊಳ್ಕೊಂಡು ಇದನ್ನು ಒಂದು 15-20 ನಿಮಿಷ ನೆನೆಯೋದಕ್ಕೆ ಬಿಡೋಣ. ನೋಡಿ, ಈ ರೀತಿಯಾಗಿ ಒಂದೇ ಒಂದು ಬಾರಿ ತೊಳ್ಕೋಬೇಕು, ತುಂಬ ತೊಳಿಬಾರ್ದು. ಇವಾಗ ಬೇರೆ ನೀರನ್ನ ಚೇಂಜ್ ಮಾಡಿ ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟು ಒಂದು ಕುಕ್ಕರ್ ಬಿಸಿ ಇಟ್ಟಿದ್ದೀನಿ ಪಲಾವ್ನ ರೆಡಿ ಮಾಡ್ಕೊಳ್ಳೋದಕ್ಕೆ. ಒಂದು 4-5 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಪಲಾವ್ ಸಾಮಾನುಗಳನ್ನ ಸೇರಿಸ್ಕೊಳ್ಳೋಣ. 1-2 ಪಲಾವ್ ಎಲೆ, 1 ಮೊಗ್ಗು, 1 ಪೈನಾಪಲ್ ಹೂ, ಏಲಕ್ಕಿ ಕಾಯಿ ಮತ್ತು ಚಕ್ಕೆ ಲವಂಗ, ಸ್ಟಾರು ಇಷ್ಟನ್ನು ಕೂಡ ಹಾಕಿದ್ದೀನಿ. ಸೋಮ್ಕಾಳಾಗ್ಬೋದು, ಕಸ್ತೂರಿ ಮೇಥಿ ಆಗ್ಬೋದು, ಸೇರಿಸ್ತಾ ಇಲ್ಲ. ನಿಮ್ಗೆ ಇಷ್ಟ ಇತ್ತು ಅಂದರೆ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಅದು ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಬಂದು 2 ಈರುಳ್ಳಿ, ಮೀಡಿಯಮ್ ಸೈಜಿದು. ಈ ರೀತಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ, ಅಥವಾ ಉದ್ದುದ್ದಾಗಿ ಬೇಕಾದರೂ ಕಟ್ ಮಾಡಿ ಸೇರಿಸ್ಕೋಬೋದು. ಈರುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಅದ್ವಾಗಿ ಉರಿ ಇಟ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಈ ಒಂದು ಹದದಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇದೆ. ಇವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋತಾ ಇದ್ದೀನಿ. 1-4 ಹಸಿಮೆಣ್ಸಿನ್ಕಾಯಿ ಉದ್ದುದ್ದಾಗಿ ಕಟ್ ಮಾಡಿರೋಂಥದ್ದು, 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ ಸ್ವಲ್ಪ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಸೇರಿಸ್ತಾ ಇದ್ದೀನಿ. 2 ಟೊಮೊಟೊ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಒಂದು ಮೀಡಿಯಮ್ ಸೈಜು 2 ಟೊಮೊಟೊನ ಸೇರಿಸಿದ್ದೀನಿ. ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋ ತನಕ ಈ ರೀತಿ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫುಲ್ಲು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ಆಮೇಲೆ ನಾವು ಉಳಿದ ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸ್ಬೇಕು. ನೋಡಿ, ಇವಾಗ ಕರೆಕ್ಟಾಗಿ ಟೊಮೊಟೊನು ಕೂಡ ಫ್ರೈ ಆಗಿದೆ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಪೌಡ್ರು ಸೇರಿಸ್ತಾ ಇದ್ದೀನಿ. 1.5 ಸ್ಪೂನಷ್ಟು ಚಿಲ್ಲಿ ಪೌಡ್ರು, 1.5 ಸ್ಪೂನಷ್ಟು ಧನಿಯಾ ಪೌಡ್ರು. ನೆಕ್ಸ್ಟು 1/2 ಸ್ಪೂನಷ್ಟು ಗರಂ ಮಸಾಲ, 1-2 ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ. ಇದಿಷ್ಟೇ ಪದಾರ್ಥ. ಈ ಪದಾರ್ಥನ ಸೇರಿಸುವಾಗ ಉರಿ ಕಡಿಮೆ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಪದಾರ್ಥಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ತುಂಬ ಹೊತ್ತು ಫ್ರೈ ಮಾಡೋದೇನು ಬೇಡ. ನೋಡಿ, ಇವಾಗ ಇದಿಷ್ಟ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ನೆಕ್ಸ್ಟು ಮೊಸರು ಸೇರಿಸ್ಕೋತಾ ಇದ್ದೀನಿ. 1-3 ಸ್ಪೂನಷ್ಟು ಮೊಸರು ಆದರೆ ಸಾಕಾಗುತ್ತೆ. ಅಥವಾ ಮೊಸರು ಇಷ್ಟ ಇಲ್ಲ ಅಂದರೆ ನೀವು ಟೊಮೊಟೊನ ಇನ್ನೊಂದೆರಡು ಜಾಸ್ತಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. 1-3 ಸ್ಪೂನಷ್ಟು ಮೊಸರು ಸೇರಿಸ್ಕೊಂಡು ಅದರಲ್ಲಿರುವಂಥ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ ಒಂದೇ 1 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊಸರು ಕೂಡ ಹಸಿ ಹಸಿ ಇರುತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದೆಲ್ಲ ಪೂರ್ತಿಯಾಗಿ ಕರಗಿ ಎಣ್ಣೆ ಅಂಶ ಎಲ್ಲ ಬಿಡುತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ. ಈ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನಾವು ಮಶ್ರೂಮ್ ಸೇರಿಸ್ಕೊಳ್ಳೋಣ.
ಚೆನ್ನಾಗಿ ಫ್ರೆಶ್ಶಾಗಿ ತೊಳೆದು ಹೆಚ್ಚಿ ಇಟ್ಕೊಂಡಿರುವಂಥ ಮಶ್ರೂಮ್ನೆಲ್ಲ ಸೇರಿಸ್ಕೊಂಡು ಇದನ್ನು ನಾವು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಮಶ್ರೂಮ್ ತುಂಬ ಸಾಫ್ಟಾಗಿರುತ್ತೆ, ಹಾಗಾಗಿ ನಾವು ಒರಟಾಗಿ ತಿರುಗಿಸ್ಬಾರ್ದು. ಈ ರೀತಿ ಸ್ವಲ್ಪ ನಿಧಾನವಾಗಿ ಆ ಸೈಡಿಂದ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ನಾನು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಸ್ವಲ್ಪ ನಿಧಾನವಾಗಿ ತಿರುಗಿಸ್ಕೊಳ್ಳೋಣ. ತುಂಬ ಸಾಫ್ಟಾಗಿರುತ್ತೆ ಮಶ್ರೂಮು, ಹಾಗಾಗಿ 1-2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಹೊತ್ತು ಫ್ರೈ ಆಗೋದೇನು ಬೇಡ. ನೋಡಿ, ಇವಾಗ ಕರೆಕ್ಟಾಗಿ ಮಶ್ರೂಮ್ನ ನಾನು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ನೀರು ಬಂದು ಇಲ್ಲಿ ಅಕ್ಕಿ ಯಾವ ಕಪ್ಪಲ್ಲಿ ನಾನು ಹಾಕ್ತೆ ನೋಡಿ, ಅದೇ ಕಪ್ಪಲ್ಲಿ ನೀರು ಸೇರಿಸ್ಕೊತಾ ಇದ್ದೀನಿ. 2 ಕಪ್ಪು ಬಾಸುಮತಿ ರೈಸ್ಗೆ 3 ಕಪ್ಪು ನೀರನ್ನ ಸೇರಿಸ್ಕೊತಾ ಇದ್ದೀನಿ, ಕರೆಕ್ಟಾಗುತ್ತೆ. ನೀವೇನಾದರೂ ಪಾತ್ರೆನಲ್ಲಿ ಮಾಡಿದರೆ 1/2 ಕಪ್ಪು ನೀರನ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಇಲ್ಲಿ ಕುಕ್ಕರಲ್ಲಿ ಮಾಡೋದ್ರಿಂದ 2 ಕಪ್ಪು ಬಾಸುಮತಿ ರೈಸ್ಗೆ 3 ಕಪ್ಪು ನೀರು ಸರಿ ಹೋಗುತ್ತೆ. ಅಕ್ಕಿನ ನಾವು ನೆನೆಸಿರ್ತೀವಿ ನೋಡಿ, ಹಾಗಾಗಿ 3 ಕಪ್ಪು ಕರೆಕ್ಟಾಗುತ್ತೆ. ಸಾಫ್ಟಾಗಿ ಉದುದ್ರಾಗಿ ಅನ್ನ ಆಗುತ್ತೆ. ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನು ನಾವು ಕುದಿಯೋದಕ್ಕೆ ಬಿಡೋಣ. ಇವಾಗ ನೋಡಿ, ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ನಾವು ತೊಳೆದು ನೆನೆಸಿ ಇಟ್ಟಂಥ ಅಕ್ಕಿನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿ ಸೈಡಿಂದ ನಿಧಾನವಾಗಿ ಮಿಕ್ಸ್ ಮಾಡಬೇಕಾಗುತ್ತೆ, ಒರಟಾಗಿ ತಿರುಗಿಸ್ಬಾರ್ದು, ಅನ್ನ ಎಲ್ಲ ಕಟ್ಟಾಗುತ್ತೆ. ನೋಡಿ, ಈ ರೀತಿ ನಿಧಾನವಾಗಿ ನಾವು ಸೈಡಿಂದ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿನಲ್ಲಿ ನಾವು ಬೇಯಿಸ್ಕೋಬೇಕಾಗತ್ತೆ. ಫುಲ್ಲು ಕಡಿಮೆ ಹುರಿನಲ್ಲೇ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ, ಉಪ್ಪು ಕಡಿಮೆ ಅನ್ನಿಸ್ತೋ, ಹಾಗಾಗಿ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಉಪ್ಪಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿನಲ್ಲಿ ಬೇಯಿಸ್ಕೊಳ್ಳೋಣ. ಪದೇ ಪದೇ ತಿರುಗಿಸ್ಬಾರ್ದು, ಅನ್ನ ಎಲ್ಲ ಕಟ್ಟಾಗುತ್ತೆ, ಚೆನ್ನಾಗಾಗಲ್ಲ. ಈ ರೀತಿ ಫಸ್ಟು ಒಂದು ಸಲ ತಿರುಗಿಸಿ ಕೊನೆಯಲ್ಲಿ ನಾವು ಕುಕ್ಕರ್ ಕ್ಯಾಪ್ ಹಾಕ್ತೀವಿ ನೋಡಿ, ಅವಾಗ ಒಂದು ಸಲ ತಿರುಗಿಸಿದ್ರೆ ಆಯಿತು. 2 ಸಲ ಮಾತ್ರ ನಾವು ತಿರುಗಿಸ್ಬೇಕಾಗತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ. ಇದೇ ರೀತಿಯಾಗಿ ಕಡಿಮೆ ಹುರಿನಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇದೇ ಥರ ಬೇಯಿಸ್ಕೋಬೇಕು. ಫುಲ್ಲು ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಏನಾದರೂ ಬೇಯಿಸಿದರೆ ಅನ್ನ ಎಲ್ಲ ಕಟ್ಕಟ್ಟಾಗುತ್ತೆ, ಮೆತ್ತಗಾಗುತ್ತೆ, ಅನ್ನ ಚೆನ್ನಾಗಿ ಬರಲ್ಲ. ಈ ರೀತಿ ನಾವು ಕಡಿಮೆ ಹುರಿನಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಉದುದ್ರಾಗಿ ಅನ್ನ ತುಂಬ ಚೆನ್ನಾಗಾಗುತ್ತೆ. ಇವಾಗ ಫೈನಲ್ಲಾಗಿ ಕೊನೆಯಲ್ಲಿ ಒಂದ್ಸಲ ನಾನು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ನ ಹಾಕ್ತಾ ಇದ್ದೀನಿ. ನೋಡಿ, ಇದಿಷ್ಟಾದರೆ ಸಾಕು. ನಾವು ಈ ರೀತಿ 1/2 ಭಾಗ ಅನ್ನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕೋದ್ರಿಂದ ಮಸಾಲೆ ಅದ್ವಾಗಿ ಮೇಲೆ ಕೆಳಗೆ ಕೂತ್ಕೊಳ್ಳುತ್ತೆ, ಒಂದೇ ಕಡೆ ಮಸಾಲೆ ನಿಂತ್ಕೊಳ್ಳಲ್ಲ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ನಾನು 1 ವಿಷಲ್ ತೆಗೆದಿದ್ದೀನಿ. ನೋಡಿ, 1 ವಿಷಲ್ ಆಗ್ತಾ ಇದೆ ಅನ್ನಾಗೆ ನಾವು ಆಫ್ ಮಾಡಿಬಿಡ್ಬೇಕು, ಪೂರ್ತಿ 1 ವಿಷಲ್ ಬರೋ ತನಕ ಬಿಡಬಾರ್ದು. ಇವಾಗ 1 ವಿಷಲ್ ಆಗಿ ಕುಕ್ಕರ್ ತಣ್ಣಗಾದಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಮಶ್ರೂಮ್ ಪಲಾವ್ ರೆಡಿಯಾಗಿದೆ. ಒಂದೇ ಕಡೆ ಮಸಾಲೆ ಬಂದು ನಿಂತಿಲ್ಲ. ಈ ರೀತಿ ಸ್ವಲ್ಪ ಸಿಂಪಲಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾವು ಈ ರೀತಿ 1/2% ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ಹಾಕೋದ್ರಿಂದ ಮಸಾಲೆ ಮೇಲೆ ಕೆಳಗೆ ಹದವಾಗಿ ಕೂತ್ಕೊಳ್ಳುತ್ತೆ. ನೋಡಿ, ನೀರಿನ ಹದನು ಕೂಡ ಕರೆಕ್ಟಾಗಿದೆ. 2 ಕಪ್ಪು ಬಾಸುಮತಿ ರೈಸ್ಗೆ 3 ಕಪ್ಪು ನೀರನ್ನ ಸೇರಿಸೋದ್ರಿಂದ ನೋಡಿ, ಈ ರೀತಿ ಉದುದ್ರಾಗಿ ಅನ್ನ ತುಂಬ ಸಾಫ್ಟಾಗಿ ಆಗುತ್ತೆ. ಇವಾಗ ರೆಡಿಯಾಗಿರುವಂಥ ಮಶ್ರೂಮ್ ಪಲಾವನ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಸೂಪರಾಗಿ ರೆಡಿಯಾಗಿದೆ. ತುಂಬ ಸುಲಭವಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋಬೋದು. ಯಾವುದೇ ಒಂದು ಮಸಾಲೆನ ರುಬ್ಬದೆ ಕುಕ್ಕರಲ್ಲಿ ನಾವು ಯಾವ ರೀತಿ ಮಶ್ರೂಮ್ ಪಲಾವನ್ನ ತುಂಬ ರುಚಿಯಾಗಿ ಮಾಡ್ಕೋಬೋದು ಅನ್ನೋ ವಿಧಾನನ ತೋರಿಸಿದ್ದೀನಿ. ಇದ್ರ ಜೊತೆಗೆ ಮೊಸರು ಗೊಜ್ಜಾಗ್ಬೋದು, ಅಥವಾ ನಾನ್ ವೆಜ್ ತಿನ್ನೋರಾದರೆ ಚಿಕನ್ ಫ್ರೈ ಆಗ್ಬೋದು. ಯಾವ್ದು ಬೇಕಾದರೂ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.